ನಮಸ್ಕಾರ ಬುಲೆಟಿನ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಸಿನಪ್ಪ ಹೊಸ್ದೂರ್ ಇವತ್ತು ರಾಜ್ಯ ಸರ್ಕಾರ ಒಂದು ಅಧಿ ಸೂಚನೆಯನ್ನು ಅದು ಅದೇನಪ್ಪ ಅಂತಂದರೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ತೆರಿಗೆ ವಿಚಾರವಾಗಿ ಒಂದು ಅಧಿಚೂಚ ಸೂಚನೆಯನ್ನು ಓಡಿಸಿದೆ ಸೊ ಅದೇನಂತಂದರೆ ಈಗ ವಾಣಿಜ್ಯ ಮಳಿಗೆಗಳಿಗಿರ್ಬೋದು ಮನೆಗಳಿರ್ಬೋದು ಟ್ಯಾಕ್ಸ್ ಕಟ್ಟದೆ ಇರ್ತಕ್ಕಂಥ ಅದೇ ತೆರಿಗೆ ಕಟ್ಟದೇ ಇದ್ದರೆ ಅವರಿಗೆಲ್ಲೂ ಬಡ್ಡಿ ರೂಪದಲ್ಲಿ ವಸೂಲಿ ಮಾಡಲಿಕ್ಕೆ ಮತ್ತು ಕಟ್ಟದೇ ಇದ್ದರೆ ಅದನ್ನು ಲಾಕ್ ಮಾಡಲಿಕ್ಕೇನು ಮುಂದಾಗಿದೆ ಇತ್ತೀಚೆಗೆ ಕಳೆದ ವಾರ ನೀವು ನೋಡೋದಾದರೆ ರಾಕ್ಲೈನ್ ಲೈನ್ ಮಾಲನ್ನು ಮಾಡಿದರು ಅದು ದೊಡ್ಡ ಮಾಲಾಗಿರೋದ್ರಿಂದ ಅದು ಸುದ್ದಿ ಆಯಿತು ಅದನ್ನು ಹೊರ್ತುಪಡಿಸಿ ಇಲ್ಲಿವರೆಗೂ ಬಿ ಬಿ ಎಂ ಪಿಯವರು ಲಾಕ್ ಮಾಡಿರೋದು ಹತ್ತು ಸಾವಿರ ವಾಣಿಜ್ಯ ಮಳಿಗೆಗಳು ಹತ್ತು ಸಾವಿರ ವಾಣಿಜ್ಯ ಮಳಿಗೆಗಳು ಲಾಕ್ ಮಾಡಿದ್ದಾರೆ ಅದು ತೆರಿಗೆ ಕಟ್ಟದೇ ರಿಂದ ಅಂದರೆ ಈ ಕಾಲಮೇನು ಹೇಳುತ್ತಂದರೆ ಎರಡು ಸಾವಿರದ ಇಪ್ಪತ್ತರ ಅಧಿಸೂಚನೆಯ ಪ್ರಕಾರ ತೆರಿಗೆ ಕಟ್ಟಬೇಕು ಒಂದು ವೇಳೆ ನೀವು ಕಟ್ಟಿಲ್ಲ ಅಂತಂದರೆ ಅದರ ಪ್ರಕಾರ ನಿಮಗೆ ಐದು ಪರ್ಸೆಂಟು ಕಡಬೇಕು ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡಬೇಕು ಅದ್ರ ಜೊತೆಗೆ ಹಿಂದೆ ಕಟ್ಟಿದ ಕಟ್ಟಿಬಿಟ್ಟಿದ್ದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡಬೇಕು ಜೊತೆಗೆ ಬಡ್ಡಿ ಸೇರಿಸಿ ಕಟ್ಟಬೇಕು ದಂಡ ಬೇರೆ ಬಡ್ಡಿ ಬೇರೆ ಬಡ್ಡಿ ನೈನ್ ಪರ್ಸೆಂಟ್ ಕಟ್ಟಬೇಕು ಸೊ ಇದನ್ನು ಒಂದು ಬಿ ಪಿ ಎಂ ಪಿ ಕಟ್ಟಲೇಬೇಕು ಮತ್ತು ತೆರಿಗೆ ವಸೂಲಿ ಮಾಡಲೇಬೇಕು ಅಂದ್ಬಿಟ್ಟು ಒಂದು ನೋಟಿಫಿಕೇಷನ್ ನೋಡಿಸಿದೆ ಇಲ್ಲಿ ಯಾರೆಲ್ಲ ಬೆಂಗಳೂರಲ್ಲಿ ವಾಸಿಸ್ತಿದ್ರು ಮತ್ತು ಮಳಿಗೆಗಳಿದ್ದಾವೆ ಅವರೆಲ್ಲರೂ ಕೂಡ ಈಗಲೇ ದಂಡವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಹೀಗೆ ಬಿಟ್ಕೊಂಡೋದ್ರೆ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಅವರು ಬಂದ್ ಮಾಡ್ತಾರೆ ಬಂದ್ ಮಾಡಿ ಬೀಗ ಹಾಕ್ತಾರೆ ಆಗ ನಿಮಗೆ ಲಾಸ್ ಆಗುತ್ತೆ ಅದ್ರ ಜೊತೆಗೆ ಇದನ್ನು ಇನ್ನೊಂದು ಹೇಳ್ತಾ ಹೋಗ್ತಾ ಇದ್ದಾರೆ ಅಂದರೆ ಜಾಸ್ತಿ ತೆರಿಗೆ ಇರ್ತಕ್ಕಂಥವರು ಕೂಡ ಉಳ್ಸ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ ಸೊ ಅವನೇನೋ ನಾವು ಕಟ್ಟಲಿಲ್ಲ ನಾವು ಬಂದ್ ಮಾಡಿದಾಗ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ವಾಣಿಜ್ಯ ಮಳಿಗೆ ಮಾಲೀಕರಿಗೆ ತೊಂದರೆ ಆಗುತ್ತೆ ಅಂತ ಅವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ತೆರಿಗೆ ಕಟ್ಟಲೇಬೇಕಲ್ಲ ಏನು ಇಂದಿಷ್ಟು ತೆರಿಗೆ ಅಂತಿರುತ್ತೋ ಅದು ಕಟ್ಟಲೇಬೇಕಲ್ಲ ಕಟ್ಟಲಿಲ್ಲ ಅಂದರೆ ಬಿ ಬಿ ಎಂ ಪಿ ಮೇಂಟೆನೆನ್ಸ್ ಕೂಡ ಕಷ್ಟ ಆಗುತ್ತೆ ಆ ಒಂದು ವಿಚಾರದಲ್ಲಿ ಅದು ಏನೂ ಮಾಡಲಿಕ್ಕಾಗಲ್ಲ ಕಟ್ಟಲೇಬೇಕಾಗುತ್ತೆ ಆದರೆ ದಂಡ ವಸೂಲಿಯಾತಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಅವ್ರು ಹೇಳ್ತಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಪ್ರಮುಖವಾದ ಒಂದು ಇಂಪಾರ್ಟೆಂಟ್ ಕಾಲಮ್ ಇದೆ ಅದರಲ್ಲಿ ಏನಂದರೆ ಆಸ್ತಿ ತೆರಿಗೆ ವಿಳಂಬ ಪಾವತಿ ಮಾಡಿದಲ್ಲಿ ಮಾಲೀಕರು ಬಡ್ಡಿ ಕಾಲಮ್ ಏನು ಹೇಳುತ್ತಂದರೆ ನೂರ ನಲ್ವತ್ನಾಲ್ಕು ಹದಿನೈದರ ಖಂಡ ಇದರ ಪ್ರಕಾರ ಸ್ವತ್ತುಗಳಿಗೆ ವಿಧಿಸುವ ಬಡ್ಡಿ ಈ ಮೂರು ಪ್ರಕರಣಗಳು ಬಡ್ಡಿ ಮತ್ತೊಂದು ವಿನಾಯಿತಿ ನೀಡಲಾಗುತ್ತದೆ ಅಂತ ಹೇಳ್ತದೆ ಯಾವುದ್ಯಾವುದು ಕೊಳಚೆ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು ಅಂದರೆ ಸ್ಲಮ್ ಅಂತ ಹೇಳ್ತೇವೆ ಆ ಕಡೆ ಇರ್ತಕ್ಕಂಥದ್ದು ಅಲ್ಲಿ ಮುನ್ನೂರು ಚದರಡಿ ಇದ್ದರೆ ಅಲ್ಲಿ ಯಾವುದೇ ಒಂದು ತೆರಿಗೆನ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿರ್ತಕ್ಕಂಥ ಮನೆಗಳಿಗೂ ಕಟ್ಟಬೇಕಾಗಿಲ್ಲ ಬಾಡಿಗೆನ ಅಂದರೆ ಟ್ಯಾಕ್ಸನ್ನ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ವಿಚಾರಗಳನ್ನು ಹೊರತುಪಡಿಸಿ ನೋಡೋದಾದ್ರೆ ಬಿ ಬಿ ಎಂ ಪಿ ಏನಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳನೇ ತಿಂಗಳೊಳಗಡೆ ಎಲ್ಲ ಏನು ವಸೂಲಿ ಮಾಡಲಿಕ್ಕೆ ಮುಂದಾಗಿದೆ ಅಂದರೆ ಅಲ್ಲಿಗೆ ನಮ್ಮ ಪ್ರಕಾರ ಇವರು ಇದನ್ನೆಲ್ಲ ಮಾಡಲಿಕ್ಕೆ ಕೊಟ್ಟಿರೋದು ನಮ್ಮ ಪ್ರಕಾರ ಲೋಕಸಭಾ ಚುನಾವಣೆ ಆದ ನಂತರ ಬಿ ಎಂ ಪಿ ಎಲೆಕ್ಷನ್ ಕೂಡ ಮಾಡುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಕಾಣ್ತಾ ಇದೆ ತೆರಿಗೆ ವಸೂಲಿ ಮಾಡಿದ್ರೆ ಮುಂದೆ ಸರ್ಕಾರ ಯಾವ್ದು ಬರುತ್ತೋ ಗೊತ್ತಿಲ್ಲ ಸೊ ಬಿ ಎಂ ಪಿ ಬಿ ಜೆ ಪಿ ಬರ್ಬೋದು ಇಲ್ಲಾಂದರೆ ಕಾಂಗ್ರೆಸ್ಸೇ ಬರ್ಬೋದು ಗೊತ್ತಿಲ್ಲ ಅಷ್ಟರೊಳಗಡೆ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಲಿಕ್ಕೆ ಬಿ ಎಂ ಪಿ ಕಡೆಯಿಂದ ಸರ್ಕಾರ ರಾಜ್ಯ ಸರ್ಕಾರ ಒತ್ತು ತೆಗೆದುಕೊಂಡಿದೆ ಅಂದರೆ ಒಂದು ಕರಪತ್ರವನ್ನು ಓಡಿಸಿದೆ ಈ ಕರಪತ್ರ ಪ್ರಕಾರ ನೀವು ಕಟ್ಟದೆ ಹೋದರೆ ದಂಡ ಕೂಡ ಹಂಗೆ ಕಟ್ಟಬೇಕಾಗತ್ತೆ ಇವತ್ತೇ ಹೋಗಿ ಅದನ್ನು ಪಾವತಿ ಮಾಡಿ ಯಾರೆಲ್ಲ ಕಟ್ಟಬೇಕು ಅಂದ್ಕೊಂಡ್ರೆ ಕಟ್ಟಿ ಜಾಸ್ತಿ ಇರೋವಂಥವ್ರು ಕೂಡ ಅವರು ಕಟ್ಟಿ ಅವರಿಗೆ ವಿನಾಯಿತಿ ಕೊಡುವಂಥ ಚಾನ್ಸಸ್ ಕೂಡ ಇದೆ ಜಾಸ್ತಿ ತೆರಿಗೆ ಬಾಕಿ ಇರತಕ್ಕಂಥವರು ಅದು ಕೂಡ ಇದೆ ಸೊ ಅದನ್ನೆಲ್ಲಾನು ಕಟ್ಟಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನಮಸ್ಕಾರ ಇರಿ ಬ್ಲೇಟಿನ್ ಎಕ್ಸ್ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರ ಸ್ವಾದಿಷ್ಟತೀಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು